ನಮ್ಮನೆ ಮುಂದೆನೆ ಬಂದು ಇಳ್ಕೊಳ್ತಿದಾರಲ್ಲ। ಜಯಂತಿ ಅಮ್ಮ ಅವರ ಮನೆ ಇದೇನಾ? ಅಲ್ಲ, ನಮ್ಮನೆ। ಓ, ಅಂಗರೆ ನಾನು ಬೇರೆ ಅಡ್ರೆಸ್ ಗೆ ಬಂದ್ಬಿಟ್ನೇನೋ। ಯಾಕೆ ಜಯಂತಿ ಅವರ ಮನೆ ನಮ್ಮನೆ ಆಗಬಾರದಾ? ಓ, ನೀವು ಅವರ ಮನೆ ಅವರೇನಾ? ನನಗೆ ನೀವು ಮೊದಲೇ ಹೇಳಿದ ಅರ್ಥ ಆಗಲಿಲ್ಲ। ಜಯಂತಿ ಅಮ್ಮ ಅವರು ಮನೆ ಒಳಗೆ ಇದ್ದಾರಾ? ವಸಿ ಕರೀತಿರಾ? ಅವರು ಇಲ್ಲ, ಈಗ ತಾನೇ ಹೊರಗಡೆ ಹೋದ್ರು। ಓ, ಹೌದಾ? ಮತ್ತೆ ಯಾವಾಗ ಬರ್ತಾರೆ? ಯಾವಾಗಲೋ ಬರ್ತಾರೆ। ನಿಮಗೆ ಯಾಕೆ, ಏನಾಗಬೇಕಿತ್ತು? ನಾನು ಅವರ ತವ ಮಾತಾಡಬೇಕು ಅಂತ ಊರಿಂದ ಬಂದಿದ್ನಲ್ಲ। ಯಾವೂರಿಂದ ಬಂದೆ? ನಮ್ಮೂರು ಕಮಲಾಪುರ। ನನ್ನ ಹೆಸರು ಪಾವನಿ ಅಮ್ಮೋರೆ। ದೇವರೇ, ಇವಳು ಅವಳೇನಾ? ನಮ್ಮದಕ್ಕೆ ತಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಕುಣಿತಾ ಇರೋ ಆ ಇಡ್ಲಿ ಹುಡುಗಿ ಇವಳೇನಾ? ಮುಖ ನೋಡಿದ್ರೆ ಒಳ್ಳೆ ಹಳಸೋದು ಇಡ್ಲಿ ಥರ ಇದೆ। ಇವಳನ್ನ ನಮ್ಮದಕ್ಕೆ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾರ? ಛೇ 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 ಅಮ್ಮವ್ರೆ। ಸುಮ್ಮನೆ ಹೋಗೋ। ನಿನ್ ಬರ್ತ್ಡೇಗೆ ಏನಾದರೂ ಪ್ರೆಸೆಂಟ್ ಮಾಡಣ ಅಂತಿದ್ದೆ, ಆಗಲಿಲ್ಲ। ಈಗ ಅದಕ್ಕೆ ಟೈಮ್ ಬಂದಿದೆ ಅನ್ಕೋ। ಜಸ್ಟ್ ಗೋ ಅಂಡ್ ಎಂಜಾಯ್। ನಾಳೆ ಮದುವೆ ಆದ್ಮೇಲೆ ಇಂತ ಚಾನ್ಸ್ ಸಿಗದೇ ಇರಬಹುದು, ಈಗಲೇ ಟ್ರೈ ಮಾಡು।
ಏ ಕಮ್ ಆನ್, ಅದಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್? ಇದಕ್ಕಿಂತ ಒಳ್ಳೆ ರೇಷ್ಮೆ ಸೀರೆನೆ ತಗೊಳ್ತಿದ್ದೆ ನನ್ನ ಮದುವೆಗೆ ನೀವು ಕೊಡಿಸಿದ್ದು ಅಂತ. ಕೊಡ್ಸೋಣ ಕೊಡ್ಸೋಣ, ಅದಿನ್ನು ತುಂಬಾ ದೂರ ಇದೆ. ದೂರ ಇದ್ರು ಪರವಾಗಿಲ್ಲ. ಎಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೆ? ಇಲ್ಲಿ ಹೀಗೆ ಹೊರಗಡೆ ಕೂತ್ಕೊಂಡಿದ್ಯಾ? ಹೋಗ್ ಬರೋರ್ನೆಲ್ಲ ನೋಡ್ಕೊಂಡು ಹಂಗೆ ಸುಮ್ಮನೆ ಕುಂತಿದ್ದೆ. ಅಮ್ಮವ್ರೇ, ಒಂದ್ ನಿಮಿಷ ತಡಿ ಪಾವ್ಲಿ. ಇಲ್ಲಿ ತನಕ ಬಂದೋಳ್ ನೀನು, ಹೊರಗಡೆನೆ ಯಾಕೆ ಕೂತಿದ್ದೆ? ಮನೆಯೊಳಗೆ ಯಾಕೆ ಹೋಗ್ಲಿಲ್ಲ? ಇದು ನಿನ್ ಮನೆ ಪಾವ್ನಿ, ನೀನ್ ಯಾರು ಏನು ಅಂತ ಹೇಳಿ ಮನೆಯೊಳಗೆ ಇರೋಕಾಗ್ತಾ ಇರ್ಲಿಲ್ವಾ? ಇಲ್ಲ ಹೇಳ್ದೆ. ಯಾರೋ ಒಬ್ರು ನಿಮ್ ಮನೆಯವರು ಆಚೆ ಬಂದಿದ್ರು, ಅದೇ ಕಾವಿ ಬಟ್ಟೆ ಹಾಕೊಂಡಿರ್ತಾರಲ್ಲ. ಯಾರು? ಸುಮ್ಮನೆ ಹಿಂಗೆ ಅಮ್ಮವ್ರನ್ನ ನೋಡ್ಬೇಕು ಅಂತ ಹೇಳ್ದೆ, ಅವರು ನೀವ್ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಒಳಗೊಂಟೋದ್. ಪಾಪದ ಹೆಣ್ಣಮ್ಮ ನೀನು, ನೀನೊಂಥರ ಪುಣ್ಯಕೋಟಿ ಇದ್ದ ಹಾಗೆ. ತಾನು ಹುಲ್ ತಿಂದು ಬೇರೆಯವ್ರಿಗೆ ಹಾಲು ಕೊಟ್ಟು ಬದುಕತ್ತೆ. ಕೆಲವರು ಜಗತ್ತಿನಲ್ಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅಂತಾನೆ ಹುಟ್ಟಿರ್ತಾರೆ. ನೀನು ಬೇರೆಯವ್ರ ಸೇವೆ ಮಾಡೋದಕ್ಕೆ ಅಂತಾನೆ ಹುಟ್ಟಿದ್ಯ. ನಂಗೆ ಅರ್ಥ ಆಗ್ಲಿಲ್ಲ ಅಮ್ಮವ್ರೆ. ನಿನಗೆ ನಿನ್ನ ಬಗ್ಗೆ ಅರ್ಥ ಆಗೋದಿಲ್ಲ ಪಾವ್ನಿ, ಆದರೆ ನನಗೆ ನಿನ್ ಮನ್ಸು ಚೆನ್ನಾಗಿ ಅರ್ಥ ಆಗತ್ತೆ. ನಿನ್ನ ನೋಡ್ತಾ ಇದ್ರೆ ಸಂತೋಷನೂ ಆಗತ್ತೆ. ಅಲ್ಲ ಪಾವನಿ, ಬೆಳಗ್ಗೆಯಿಂದ ಹೀಗೆ ಹೊರಗಡೆನೆ ಕೂತಿದ್ಯಲ್ಲ. ಅಮ್ಮವ್ರೆ, ನಾನು ಯಾಕೆ ನಿಮ್ಗೋಸ್ಕರ ಕಾಯ್ತಾ ಕುಂತಿದ್ದೆ ಅಂದ್ರೆ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದೇನಪ್ಪ ಅಂದ್ರೆ? ಇಲ್ಲ ಬೇಡ. ಅತ್ತಿಗೆ, ಈಗ ಬರ್ತಾ ಇದ್ದೀರಾ? ಈ ಹುಡುಗಿ ಮನೆ ಹತ್ರ ಬಂದು ಮಾತಾಡ್ಸಿದ್ರೆ ಮನೆ ಉಳ್ಕೋ ಕರೀದೆ ಗೇಟ್ ಹಾಕೋತಿಯಾ?
ಇವಳು ಯಾರು ಅಂತ ಗೊತ್ತಾನೆ? ಅತ್ತಿಗೆ ಅವಳು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ? ಇವಳು ತನ್ನ ಹೆಸರು ಹೇಳಲಿಲ್ವಾ? ಹೇಳಿದ್ಲು, ಆದ್ರೆ ಅವಳ ಪರಿಚಯ ನನಗಿರ್ಲಿಲ್ವಲ್ಲ. ಈ ಕಾಲದಲ್ಲಿ ನಮ್ಮ ವಿಷಯ ತಿಳ್ಕೊಂಡು ಯಾರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ಅದಕ್ಕೆ. ನೀವು ಬಂದ ಮೇಲೇನೆ ಒಳಕ್ ಹೋಗೋಣ ಅಂತ ಅಲ್ಲೇ ಸುಮ್ಮನೆ ಕಾಯ್ತಾ ಕುಂತಿದ್ದೆ. ಇವಳಾ? ಭಾವನಿ, ಯಾಕಮ್ಮ ಯೋಚನೆ ಮಾಡ್ತಾ ಹಾಗೆ ನಿಂತಿದ್ಯಾ? ಬಲ್ಗಾಲಿಟ್ಟು ಒಳಗ್ ಬಾ. ಅಮ್ಮ, ಬಲ್ಗಾಲಿಟ್ಟು ಮನೆ ಒಳಗ್ ಬಂದು ಬೇಡದೇ ಇರೋ ಮಾತು ಹೆಂಗ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಂದ್ರೆ ಏನಮ್ಮ? ಅದು ಅಮ್ಮ ಅವ್ರೆ, ನಂಗೆ ಈ ಮದ್ವೆ. ನಿಲ್ಸು ಪಾವನಿ, ಈಗ ಇಲ್ಲಿ ನಿಂತ್ಕೊಂಡು ನೀನೇನು ಹೇಳ್ಬೇಡ. ಮೊದಲು ಮನೆ ಒಳಗ್ ಬಾ. ಅಮ್ಮ, ದೊಡ್ಡಮ್ಮ ಅಣ್ಣಂಗೆ ಮದುವೆ ಮಾಡ್ತೀನಿ ಅಂತ ಈ ಸ್ಕ್ರ್ಯಾಪ್ ಅಂತ ತಂದಿದ್ದಾರಾ? ಅದಕ್ಕೆ ನನಗೇನು ಬೇಡ. ಪಾವನಿ, ನಾವು ಹಸ್ಕೊಂಡಿದ್ದಾಗ ನಮ್ಮನ್ನ ಹುಡ್ಕೊಂಡು ಬಂದು ಇಡ್ಲಿ ಕೊಟ್ಟೋಳು. ನೀನು ನಮ್ಮ ಮನೆಗೆ ಬಂದಾಗ ಒಂದು ಲೋಟ ಹಾಲು ಕೂಡ ಕೊಡಕ್ಕೆ ಬಿಡದೆ ನಮ್ಮನ್ನ ಯಾವ ನರ್ಕಕ್ಕೆ ಕಳಿಸ್ಬೇಕು ಅಂತ ಇದೆಯಾ? ಈಗ ಹೇಳು ಪಾವನಿ, ಇದ್ದಕ್ಕಿದ್ದ ಹಾಗೆ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದು ಯಾಕೆ ಅಂತ? ಅಮ್ಮ ಅವರೇ, ಅದು ಬೇಡ ಅಮ್ಮ ಅವರೇ, ದಯವಿಟ್ಟು ಬೇಡ. ನಮ್ಗೆ ಈ ಮದುವೆ ಇಷ್ಟ ಇಲ್ಲ. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತಾನೆ ಇಲ್ಲಿ ತನಕ ಬಂದೆ.
ಇದರಲ್ಲಿ ಹೊಸದೇನಿದೆ? ಅವತ್ತು ಇದನ್ನೇ ಹೇಳಿದ್ದೆ, ಇವತ್ತು ಇದನ್ನೇ ಹೇಳ್ತಾ ಇದೀಯ. ಆದರೆ ನಾಳೆ ಯಾವತ್ತೋ ನೀನು ಇದೇ ಮಾತು ಹೇಳಲ್ಲ. ಯಾಕೆಂದರೆ ಆ ಭಗವಂತನ ಸಂಕಲ್ಪ ಹಾಗೆ ಇದ್ರೆ ನಾನಾಗಲಿ ನೀನಾಗಲಿ ಏನು ಮಾಡೋಕ್ಕಾಗತ್ತೆ? ಹಾಗಲ್ಲ ಅಮ್ಮವರೇ, ಅದು ಯಾಕೆ ಅಂದರೆ ನಮ್ಮ ನನಗೆ ಯಾವ ಕಾರಣನೂ ಬೇಡ ಪಾವನಿ. ಈ ಸಂಬಂಧ ಬೇಡ ಅನ್ನೋದಕ್ಕೆ ನಿಮ್ಮೆಲ್ರಿಗೂ ಒಂದಲ್ಲ ಸಾವಿರ ಕಾರಣಗಳಿರುತ್ತೆ. ಆದರೆ ನನಗೆ ಒಂದೇ ಕಾರಣ ಸಾಕು, ನನ್ನ ಮಗ ಚೆನ್ನಾಗಿರಬೇಕು ಅಷ್ಟೇ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಅವಳ ಜೊತೆ ಏನೇನು ಮಾತಾಡಿರ್ತೀರಾ, ಅವಳು ನಿಮ್ಮ ಜೊತೆ ಏನೇನು ಮಾತಾಡಿರ್ತಾಳೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಬಹುಶಃ ಅವಳು ದೇವ್ರನ್ನಲ್ಲೇ ಮುಖ ತೊಳ್ಕೊಂಡಿರ್ತಾಳೋ ಏನೋ. ಕೂತ್ಕೊಳಕ್ಕೆ ನಾಚಿಕೆ ಆಯ್ತದೆ. ಸಾಕಿದ ನಾಯಿನೇ ಆದರೂ ದೇವ್ರ ಕೋಣೆಗೆ ನುಗ್ಗೋದು ಸರಿ ಹೋಯ್ತದ? ಅದ್ರ ಬೆಲೆ ಗೊತ್ತಿರೋರಿಗೆ ಮಾತ್ರ ಚೆನ್ನಾಗಿ ಗೊತ್ತು. ಅದು ಬಿಡು, ಈಗ ಕೂತ್ಕೋ ನೀನು, ಸರಿಯಾಗಿ ಕೂತ್ಕೋ. ಈಗ ಆರಾಮಾಗಿ ಮಾತಾಡಬಹುದು. ಹೇಳು, ಏನಿನ್ ಸಮಸ್ಯೆ? ಅದೇ ಅಮ್ಮವ್ರೆ, ನಾನು ಹೇಳಿದ್ನಲ್ಲ ನಮಗೆ ಮದುವೆ ಇಷ್ಟ ಇಲ್ಲ, ನೀವು ಅದನ್ನೇ ನಂಬಿಕೊಂಡು ಮನೆ ತನಕ ಬರೋದು ಬೇಡ, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಲೇ ಬಂದೆ. ಮದುವೆ ಯಾರಿಗಿಷ್ಟ ಇಲ್ಲ? ನಿನಗಿಷ್ಟ ಇಲ್ವಾ? ಅದು ಅದು ನಮ್ಮ ಅಪ್ಪ ಅಮ್ಮ ಬೇಡ ಅಂದ್ಬಿಟ್ರು. ನಿಮ್ಮಮ್ಮ ಅವತ್ತೇ ಒಪ್ಕೊಂಡ್ರಲ್ಲ. ಆದರೆ ನಮ್ಮಪ್ಪ ಮಾದೇಶಂಗೆ ನನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟವರಲ್ಲ. ಯಾರಿವನು ಮಾದೇಶ ಅಂದರೆ? ಅವನು ನಮ್ಮೂರಲ್ಲೇ ಒಂದು ಮಟ್ಟಕ್ಕೆ ಸಾವುಕಾರ, ನಮ್ಮಪ್ಪ ತುಂಬ ಹಿಂದೆನೆ ಅವನಿಗೆ ಮಾತು ಕೊಟ್ಬಿಟ್ಟವ್ರೆ. ಮಾತು ಕೊಡೋದು, ಕೊಟ್ಟು ಮಾತು ಮುರಿಯೋದು, ಇದೆಲ್ಲ ಕಾಲಕ್ಕೆ ಭಗವಂತನಿಗೆ ಬಿಟ್ಟಿದ್ದು. ನೀನು ಅದನ್ನು ಬಿಟ್ಬಿಡು. ಈಗ ನಿಮ್ಮಪ್ಪ ಅಮ್ಮನ ಒಪ್ಪಿಸಿದ್ರೆ ನಿಂದೇನೂ ಸಮಸ್ಯೆ ಇಲ್ವಾ? ಅದೇ ಹೇಳಿದ್ನಲ್ಲ ಅಮ್ಮವ್ರೆ, ನಮ್ಮಪ್ಪ ಮಾದೇಶಂಗೆ ಮಾತು ಕೊಟ್ಬಿಟ್ಟವ್ರೆ, ನಮಗೂ ಬೇರೆ ದಾರಿ ಇಲ್ಲ, ಹ್ಞೂ ಅಂತ ಒಪ್ಕೊಂಬಿಟ್ಟಿದ್ದೀವಿ. ದೇವರೇ! ಅಲ್ಲ ಅತ್ತಿಗೆ, ಅವಳಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ.
ನೀವು ಯಾಕೆ ಒತ್ತಾಯ ಮಾಡ್ತೀರಾ ದೊಡ್ಡಮ್ಮ ಡೋಂಟ್ ಮೈಂಡ್ ನನಗೇನೋ ನೀವು ಇಷ್ಟು ಮೇಲೆ ಅವಳ ಹತ್ರ ಮಾತಾಡ್ತಿರೋದು ತುಂಬಾ ಫನ್ನಿ ಅನ್ನಿಸ್ತಿದೆ ಕವನ ಯಾರ್ಗೇನ್ ಹೇಳಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮೆಲ್ಲರಿಗೂ ನನ್ನ ಮಾತು ನನ್ನ ವರ್ತನೆ ವಿಚಿತ್ರವಾಗಿ ಕಾಣಿಸಬಹುದು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಪಾಪ್ನಿ ಇದೆಲ್ಲ ಅಷ್ಟು ಸುಲಭವಾಗಿ ಒಂದೇ ಸಲಕ್ಕೆ ಒಂದೇ ಮಾತಿಗೆ ಎದ್ದು ಹೋಗೋದು ಅಲ್ಲ ಬಿದ್ದು ಹೋಗೋದು ಅಲ್ಲ ನಿನ್ನ ಹತ್ರ ನಿನ್ನೊಬ್ಬಳ ಹತ್ರನೇ ನಿಧಾನಕ್ಕೆ ಮಾತಾಡ್ತೀನಿ